ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತು ಕೆಲವೊಂದು ವಿಷಯನ ತಿಳಿಸೋದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆದಂಥ ವಿಷಯ. ಅದ್ರ ಜೊತೆಗೆ ಈ ವಿಡಿಯೋ ಕೊನೆಯಲ್ಲಿ ಒಂದು ಅವಕಾಶದ ಬಗ್ಗೆ ಕೂಡ ನಾನು ಹೇಳ್ತಾ ಇದ್ದೀನಿ. ಸೊ ಅದಕ್ಕೂ ಮೊದಲು ಯಾರ್ಯಾರು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಎನೇಬಲ್ ಮಾಡ್ಕೊಳ್ಳಿ. ಸೊ ವಿಷಯ, ಕೊರೋನಾ ಲಾಕ್ಡೌನ್. ಸೊ ಲಾಕ್ಡೌನ್ ಏನಿದೆ, ಇದನ್ನು ಮೂರು ಝೋನಾಗಿ ಗುರುತಿಸಿದ್ದಾರೆ. ರೆಡ್ ಝೋನ್, ಆರೆಂಜ್ ಝೋನ್ ಮತ್ತು ಗ್ರೀನ್ ಝೋನ್. ಇದರಲ್ಲಿ ಕೆಲವೊಂದು ಕಡೆ ಸರ್ಕಾರ ಲಾಕ್ಡೌನಲ್ಲಿ ವಿನಾಯಿತಿನ ಕೊಟ್ಟಿದ್ದಾರೆ, ಆದರೆ ಎಲ್ಲೂ ಕೂಡ ಸಂಪೂರ್ಣವಾಗಿ ತೆರವುಗೊಳಿಸಿಲ್ಲ. ಸೊ ಜನಗಳಲ್ಲಿ ಈಗೇನು ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಓ ಲಾಕ್ಡೌನ್ ಕ್ಲಿಯರ್ ಆಗ್ತಾ ಬಂತು, ಇನ್ನೇನು ಮುಗಿದೋಯ್ತು, ನಮ್ಮ ನಮ್ಮ ಕೆಲಸನ ನಾವು ಮಾಡ್ಕೊಬೋದು ಅಂತ ಹೇಳಿ. ಖಂಡಿತವಾಗಲೂ ಇಲ್ಲ, ನಾವು ಇನ್ನೂ ಕೆಲವು ತಿಂಗಳು ಲಾಕ್ಡೌನ್ನಲ್ಲೇ ಇರಬೇಕಾಗುತ್ತೆ. ಸೊ ಈ ಮಾತನ್ನು ನಾನು ನಿಮಗೇನು ಕೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಸರ್ಕಾರ ಕೆಲವೊಂದು ರೂಲ್ಸನ್ನು ಹೀಗೆ ತೆಗೆದುಕೊಂಡಿದೆ. ಅದ್ರ ಬಗ್ಗೆ ಒಂದು ಸಲ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಮುಂದೆ ನಮಗೆ ಕಠಿಣವಾದ ಲಾಕ್ಡೌನ್ನ ನಾವು ಫೇಸ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇರೋದಿಲ್ಲ. ಸೊ ಅಂಥ ಲಾಕ್ಡೌನ್ ಬಂದಾಗ ನಾವು ಶಾಕ್ ಆಗಬಾರ್ದು. ನೋಡಿ, ನಂಬರ್ ಒನ್, ಸೊ ಏನು ಮೈಗ್ರೆಂಟ್ ವರ್ಕರ್ಸ್ ಅಂತ ಇದ್ದಾರೆ, ಅವರನ್ನು ಅವರವರ ಪ್ಲೇಸಿಗೆ ಸರ್ಕಾರ ಕಳಿಸ್ಕೊಡೋಂಥ ಒಂದು ವ್ಯವಸ್ಥೆನ ಮಾಡಿದೆ. ಸೊ ಇನ್ನೂ ಕೆಲವು ದಿವಸ ಆ ವಲಸೆ ಕಾರ್ಮಿಕರು ಇಲ್ಲೇ ಇದ್ದರೆ ಅವರಿಗೆ ಬೇಕಾದಂಥ ವ್ಯವಸ್ಥೆನ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಕಳಿಸ್ಕೊಡ್ತಾ ಇದೆ. ಎರಡನೇದಾಗಿ, ವಿದೇಶದಲ್ಲಿರೋಂಥ ಭಾರತೀಯರನ್ನು ಈಗಾಗಲೇ ಕರ್ಕೊಂಬರೋಂಥ ಪ್ರೊಸೀಜರ್ನ ಮಾಡ್ತಾ ಇದೆ. ಮೂರನೇದಾಗಿ, RBI ನಾವು ಏನು EMI ಕಟ್ತಾ ಇದ್ದೀವಿ ಅದಕ್ಕೆ ಇನ್ನು ಮೂರು ತಿಂಗಳ ವಿನಾಯಿತಿನ ಕೊಡ್ತಾ ಇದೆ. ನಾಲ್ಕನೇದಾಗಿ, ಸೆಂಟ್ರಲ್ ಗೌರ್ಮೆಂಟ್ ಏನು ರೈಲ್ವೆ ಕೋಚ್ಗಳಿದ್ದಾವೆ ಅದನ್ನೆಲ್ಲದನ್ನು ಕೂಡ ಹಾಸ್ಪಿಟಲ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಐದನೇದು, ಏನು ಇವತ್ತು ಗ್ರೀನ್ ಝೋನ್ ಅಂತ ಹೇಳಿ ಗುರುತಿಸ್ತಾ ಇದ್ದವು ಆ ಜಿಲ್ಲೆಗಳಲ್ಲಿ ಕೊರೋನಾ ಸಂಖ್ಯೆ ಕೇಸಸ್ಗಳು ಕಾಣ್ತಾ ಇದ್ದಾವೆ. ಶಿವಮೊಗ್ಗ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಯಾವುದೇ ಕೊರೋನಾ ಕೇಸಸ್ ಇರಲಿಲ್ಲ, ಇವತ್ತು ಅಲ್ಲೂ ಕೂಡ ಕೊರೋನಾ ಕೇಸಸ್ಗಳು. ಸೊ ಇದನ್ನೆಲ್ಲ ನೋಡಿದರೆ ಏನನ್ನಿಸ್ತದೆ ಅಂತ ಹೇಳಿದರೆ, ನಾವು ಖಂಡಿತವಾಗಿಯೂ ಇನ್ನು ಮುಂದೆ ಏನು ಫೋರ್ತ್ ಲಾಕ್ಡೌನ್ ಅಂತ ಹೇಳಿ ಕರಿತಾ ಇದ್ದೀವಿ, ಅದು ತುಂಬ ಕಠಿಣವಾದ ಲಾಕ್ಡೌನ್ನ ನಾವು ಫೇಸ್ ಮಾಡಬೇಕಾಗುತ್ತದೆ. ಇನ್ನು ಕೆಲವು ತಿಂಗಳು ನಾವು ಲಾಕ್ಡೌನಲ್ಲೇ ಇರಬೇಕಾಗುತ್ತೆ. ಸೊ ಲಾಕ್ಡೌನಲ್ಲಿ ಇರೋದ್ರಿಂದ ಏನು ಪ್ರಾಬ್ಲಮ್? ಸೊ ಲಾಕ್ಡೌನ್ ಎಂಡ್ ಆಗಬೇಕಾದ್ರೆ ನಮ್ಮ ಜೀವನ ಬೆಂಡ್ ಆಗಬಾರ್ದು. ಅಂದರೆ ನಮ್ಮ ಆರ್ಥಿಕ ವ್ಯವಸ್ಥೆ ಮೇಲೆ ಇದು ತುಂಬಾ ದುಷ್ಪರಿಣಾಮನ ಬೀರ್ತಾ ಇದೆ. ಈಗಾಗಲೇ ಭಾರತದಲ್ಲಿ ಸುಮಾರು 60 ಲಕ್ಷ ಜನ ಕೆಲಸನ ಕಳ್ಕೊಂಡಿದ್ದಾರೆ. ಅಮೇರಿಕದಲ್ಲಿ April 1 2 ಕೋಟಿಯಷ್ಟು ಜನ ಕೆಲಸನ ಕಳ್ಕೊಂಡಿದ್ದಾರೆ. ಅದೇ ರೀತಿ ಚೈನಾ, ಕೊರೋನಾ ಪ್ರಾರಂಭವಾಗಿದ್ದು ಚೈನಾದಿಂದನೇ, ಅಲ್ಲಿ 8 ಕೋಟಿಯಷ್ಟು ಜನ ಕೆಲಸನ ಕಳ್ಕೊಂಡು ಇವತ್ತು ಹಣಕ್ಕಾಗಿ ಹಾತೊರೆಯುತ್ತಿದ್ದಾರೆ. ಸೊ ಭಾರತದಲ್ಲೂ ಕೂಡ 14 ಕೋಟಿಯಷ್ಟು ಕೆಲಸದ ಮೇಲೆ ಗಂಟೆ ಹೊಡಿತಾ ಇದೆ. ಯಾವಾಗ ಅವರೆಲ್ಲರೂ ಕೂಡ ಕೆಲಸನ ಕಳ್ಕೊಬೋದು? ಏನಕ್ಕೆ ಅಂತೇಳಿದ್ರೆ, ನಮ್ಮ ಕಣ್ಮುಂದೆ ನಾವು ಕೆಲವೊಂದು ವಿಚಾರಗಳನ್ನ ನೋಡ್ತಾ ಇದ್ದೀವಿ. ಇವತ್ತು ಯಾವುದೇ ಬಿಸ್ನೆಸ್ಗಳು ಕೂಡ ನಡೀತಾ ಇಲ್ಲ. ರಿಯಲ್ ಎಸ್ಟೇಟ್ ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಎಂಟರ್ಟೈನ್ಮೆಂಟ್ ಅಂತ ಹೇಳಿ ಬಂದಾಗ ಐನಾಕ್ಸ್, PVR, ವೇವ್ ಸಿನಿಮಾ ಕಂಪ್ಲೀಟ್ ಸ್ಟಾಪ್ ಆಗಿದೆ. ಇನ್ನು ಟೂರಿಸಂ ಬಿಸ್ನೆಸ್ಸಲ್ಲಿ 200 ಕೋಟಿಯಷ್ಟು ಲಾಸ್ ಆಗಿದೆ. ಏರ್ಲೈನ್ಸ್, ಟ್ರಾವೆಲ್ಸ್, ಇನ್ಫ್ರಾಸ್ಟ್ರಕ್ಚರ್, ಕನ್ಸ್ಟ್ರಕ್ಷನ್, ರೆಸ್ಟೋರೆಂಟ್, ರಿಟೈಲ್ ಶಾಪ್, ಕಾರ್ ಮ್ಯಾನುಫ್ಯಾಕ್ಚರಿಂಗ್, ಕಾರ್ ಸೆಲ್ಲಿಂಗ್, ಎಲ್ಲವೂ ಕೂಡ ಕಂಪ್ಲೀಟ್ ಸ್ಟಾಪ್, ಎಲ್ಲೂ ಕೂಡ ಬಿಸ್ನೆಸ್ ಆಗುತ್ತಾ ಇಲ್ಲ. ಇನ್ನು ಗುಜರಾತಿನ ಸೂರತ್, ವಜ್ರದ ನಗರಿ, ಆಲ್ ಓವರ್ ವರ್ಲ್ಡಲ್ಲಿ 92% ವಜ್ರವನ್ನು ರಫ್ತು ಮಾಡುವಂಥ ಪ್ರದೇಶ, ಇವತ್ತು 19,000 ಕೋಟಿ ನಷ್ಟನ ಅನುಭವಿಸ್ತಾ ಇದೆ. 12 ಲಕ್ಷ ಜನ ವಜ್ರದ ಕಾರ್ಮಿಕರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ 6 ಲಕ್ಷ ಜನ ಈಗಾಗಲೇ ವಲಸೆ ಕಾರ್ಮಿಕರು ಆ ಪ್ರದೇಶದಿಂದ ಅವರವರ ಪ್ಲೇಸಿಗೆ ಹೋಗಿದ್ದಾರೆ. ಸೊ ಇನ್ನು ಸಣ್ಣ ಪುಟ್ಟ ಕೆಲಸಗಳು ಏನಿದ್ದಾವೆ, ಕ್ಯಾಂಟೀನ್, ಹೋಟೆಲ್, ಸಲೂನ್ ಶಾಪ್ ಇರ್ಬೋದು, ಮೊಬೈಲ್ ಶಾಪ್ಗಳಿರ್ಬೋದು, ಇನ್ನು ಆಟೋ ಓಡಿಸ್ತಾ ಇರೋಂಥವ್ರು, ಟ್ಯಾಕ್ಸಿ ಓಡಿಸ್ತಾ ಇರೋಂಥವ್ರು, ಗೂಡ್ಸ್ ವೆಹಿಕಲ್ ನೆಟ್ಕೊಂಡಿರೋಂಥವ್ರು, ಇವರೆಲ್ಲರೂ ಕೂಡ ಲಾಕ್ಡೌನ್ ಎಂಡ್ ಆದ್ರೂ ಕೂಡ ಮತ್ತೆ ನೀವು ರೋಡಿಗೆ ಇಳಿದ್ರೆ ಸಹಜ ಸ್ಥಿತಿಗೆ ಬರೋದಕ್ಕೆ ಮಿನಿಮಮ್ 2 ವರ್ಷ ಬೇಕಾಗುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಇಮ್ಮಿಡಿಯೇಟ್ಲಿ ಯಾವುದು ಕೂಡ ಮತ್ತೆ ಮೊದಲಿನ ಸ್ಥಿತಿಗೆ ಬರಬೇಕು ಅಂತ ಹೇಳಿದರೆ ಅದಕ್ಕೆ ಕಾಲಾವಕಾಶ ಹಿಡಿಯುತ್ತೆ. ಕೇವಲ 40-50 ದಿವಸಗಳ ಲಾಕ್ಡೌನಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಾದರೆ ಇನ್ನು ಮುಂದೆ ನಾವು ಎಷ್ಟೋ ತಿಂಗಳುಗಳ ಕಾಲ ಈ ಲಾಕ್ಡೌನ್ನ ಫೇಸ್ ಮಾಡಬೇಕಾಗುತ್ತೆ. ಆಗ ನಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಆಗ್ಬೋದು, ಎಷ್ಟು ದುಷ್ಪರಿಣಾಮಗಳನ್ನು ಬೀರ್ಬೋದು, ಯಾವುದೆಲ್ಲ ಸಮಸ್ಯೆಗಳನ್ನ ನಾವು ಫೇಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ಹೇಳ್ತಾ ಇದ್ದೀನಿ, ಕೆಲವೊಂದು ಪ್ರಿಕಾಷನ್ನ ನಾವು ಈಗಲೇ ತಗೊಳ್ಬೇಕಾಗುತ್ತೆ. ಅದನ್ನು ತಗೊಂಡ್ರೆ ಮಾತ್ರ ನಮ್ಮ ಆರ್ಥಿಕ ಸಮಸ್ಯೆನ ನಾವು ಸರಿದೂಗಿಸ್ಬೋದು ಒಂದು ಮಟ್ಟಕ್ಕೆ. ಕಂಪ್ಲೀಟ್ ಆಗಿಲ್ಲ ಅಂದ್ರೂ ಕೂಡ ಒಂದು ಮಟ್ಟಕ್ಕೆ ನಾವು ಬ್ಯಾಲೆನ್ಸಿಂಗ್ ಅಲ್ಲಿ ಇಟ್ಕೋಬಹುದು. ಹಾಗಾದ್ರೆ ನಾವೀಗ ಏನ್ ಮಾಡಬೇಕು, ಯಾವ ರೀತಿಯಾದಂತಹ ಪ್ರಿಕಾಷನ್ ತಗೋಬೇಕಾಗುತ್ತದೆ? ನಂಬರ್ ಒನ್, ದುಂದು ವೆಚ್ಚದ ಮೇಲೆ ಕಡಿವಾಣ ಹಾಕಬೇಕು. ಅನಾವಶ್ಯಕವಾಗಿ ಪ್ರಯಾಣ, ಸಮಾರಂಭ ಇದನ್ನೆಲ್ಲ ಭಾಗವಹಿಸಿದ್ದನ್ನು ಆದಷ್ಟು ತಪ್ಪಿಸಬೇಕಾಗುತ್ತದೆ.
ಎರಡನೇದಾಗಿ ನಮಗೆ ಉಪಯೋಗವಲ್ಲದ ಎಕ್ಸ್ಟ್ರಾ ವಸ್ತುಗಳು ನಮ್ಮ ಹತ್ರ ಏನಿದ್ರೂ ಕೂಡ ಸೆಕೆಂಡ್ ಸೇಲ್ನಲ್ಲಿ ಮಾರಬೇಕಾಗುತ್ತೆ. ಮೊಬೈಲ್ ಇರ್ಬೋದು, ಫರ್ನಿಚರ್ ಇರ್ಬೋದು, ಯಾವುದೇ ರೀತಿಯಾದಂಥ ವಸ್ತುಗಳಿರ್ಬೋದು, ವೆಹಿಕಲ್ಸ್ ಇರ್ಬೋದು, ನಮಗೆ ಅದು ಈಗ ಉಪಯೋಗಕ್ಕಿಲ್ಲ ಅಂತ ಹೇಳಿದರೆ ಅದನ್ನು ಸೇಲ್ ಮಾಡಿ. ಸೊ ಮೂರನೇದಾಗಿ, ನೀವು ಈ ವರ್ಷ ಮನೆ ಕಟ್ಟೋದು, ಸೈಟ್ ತಗೊಳ್ಳೋದು, ವೆಹಿಕಲ್ನ ಪರ್ಚೇಸ್ ಮಾಡೋದು ಈ ರೀತಿ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಅದನ್ನು ಕೈಬಿಡಿ. ಈ ವರ್ಷ ಆ ರೀತಿ ಯಾವುದೇ ರೀತಿಯಾದಂಥ ಪ್ಲಾನನ್ನು ಮಾಡ್ಕೋಬೇಡಿ. ನಾಲ್ಕನೇದಾಗಿ, ಎಕ್ಸ್ಟ್ರಾ ಇನ್ಕಮ್ ಮನೇಲಿ ಇದ್ಕೊಂಡೆ ನಾವು ಏನಾದರೂ ಒಂದು ಇನ್ಕಮ್ನ ಅರ್ನ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ, ಒಂದು ಜೆನ್ಯೂನ್ ಒಳ್ಳೆ ರೀತಿಯಲ್ಲಿ ಇನ್ಕಮ್ನ ಅರ್ನ್ ಮಾಡೋದ್ರ ಬಗ್ಗೆ ಗಮನ ಕೊಡಿ. ಐದನೇದಾಗಿ, ಯಾವುದೇ ರೀತಿಯಾದಂಥ ರಾಂಗ್ ಇನ್ವೆಸ್ಟ್ಮೆಂಟ್ನ ಎಲ್ಲೂ ಕೂಡ ಮಾಡೋದಕ್ಕೆ ಹೋಗಬೇಡಿ. ಸೊ ಇಷ್ಟೆಲ್ಲ ಮಾಡಿ ಒಂದು ಸೇವಿಂಗ್ಸ್ ಅಮೌಂಟನ್ನು ಮಾಡ್ಕೊಳ್ಳಿ. ಮುಂದಿನ 6 ತಿಂಗಳು ನಿಮ್ಮ ಜೀವನನ ನಡೆಸೋಂಥದ್ದು. ನಿಮ್ಮ ಮನೆ ಖರ್ಚಿರ್ಬೋದು, ಮನೆ ಬಾಡಿಗೆ ಇರ್ಬೋದು, ಸ್ಕೂಲ್ ಎಜುಕೇಷನ್ ಫೀಸ್ ಇರ್ಬೋದು, ಎಲ್ಲದಕ್ಕೂ ಬೇಕಾಗಿರೋಂಥ ಒಂದು ಅಮೌಂಟನ್ನು ಸೆಕ್ಯೂರ್ ಮಾಡಿಕೊಂಡು ನಿಮ್ಮ ಅಕೌಂಟಲ್ಲಿ ಇಟ್ಕೊಳ್ಳಿ. ಸ್ನೇಹಿತರೆ, ಈಗ ಬದಲಾವಣೆ ಅನಿವಾರ್ಯ. ಪ್ರತಿಯೊಬ್ಬರೂ ಕೂಡ ಬದಲಾವಣೆ ಆಗೋದಕ್ಕೆ ರೆಡಿ ಆಗಲೇಬೇಕು. ಇಲ್ಲ ಅಂತ ಹೇಳಿದರೆ ನಮ್ಮ ಒಂದು ಆರ್ಥಿಕ ಸ್ಥಿತಿಗತಿಗಳನ್ನ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಹಾಗಾದರೆ ನಾನು ಆಗಲೇ ಹೇಳಿದಾಗೆ ವರ್ಕ್ ಫ್ರಮ್ ಹೋಮ್ ಎಕ್ಸ್ಟ್ರಾ ಇನ್ಕಮಿಗೆ ನಾವು ಯಾವುದಾದ್ರು ಒಂದು ಪ್ರಯತ್ನ ಮಾಡಬೇಕು. ಸೊ ಯಾವ ರೀತಿ ಪ್ರಯತ್ನ ಮಾಡಬಹುದು? ನಾವು ನಮ್ಮ ಇನ್ವೆಸ್ಟ್ಮೆಂಟನ್ನು ಈಗ ಶೇರ್ ಮಾರ್ಕೆಟ್ ಆಗಲಿ, ರಿಯಲ್ ಎಸ್ಟೇಟ್ ಆಗಲಿ, ಮ್ಯೂಚುವಲ್ ಫಂಡಲ್ಲಾಗಲಿ, ಇದು ಇನ್ವೆಸ್ಟ್ ಮಾಡೋದಕ್ಕೆ ಸಕಾಲವಲ್ಲ. ಈಗ ನಾವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಯಾರು ಹೊಸ ಟೆಕ್ನಾಲಜಿ ಮತ್ತು ಹೊಸ ಪ್ರೋಸೆಸ್ಗೆ ಫಾಸ್ಟಾಗಿ ಅಡಾಪ್ಟ್ ಆಗ್ತಾರೆ ಅವರು ಯಾವ ರೀತಿ ಮುಂದೆ ಆರ್ಥಿಕ ಸ್ಥಿತಿನ ಫೇಸ್ ಮಾಡ್ತಾರೆ ಅಂತೇಳಿ ಅಲ್ಲಿ ಡಿಪೆಂಡ್ ಆಗುತ್ತೆ. ಸೊ ನಾವು ಫಾಸ್ಟಾಗಿ ನಾವು ಹೊಸ ಟೆಕ್ನಾಲಜಿ ಮತ್ತು ಹೊಸ ಪ್ರೋಸೆಸ್ಗೆ ಅಡಾಪ್ಟ್ ಆಗಬೇಕಾಗುತ್ತೆ. ಹಾಗಾದರೆ ಎಕ್ಸ್ಟ್ರಾ ಇನ್ಕಮಿಗೆ ನಾವು ಏನು ಮಾಡ್ಬೋದು? ಸೊ ಪ್ರತಿಯೊಬ್ಬರು ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಜಾಯ್ನ್ ಆಗೋದಕ್ಕೆ ಇದು ಸಕಾಲ. ಪ್ರತಿಯೊಬ್ಬರಿಗೂ ಕೂಡ ಇದು ಒಳ್ಳೆ ಟೈಮ್. ಸೊ ನೆಟ್ವರ್ಕ್ ಮಾರ್ಕೆಟಿಂಗಲ್ಲೂ ಕೂಡ ಕೆಲವೊಂದು ವಿಧಗಳಿದ್ದಾವೆ. ಸೊ ನಾವು ಈಗ ಯೋಚನೆ ಮಾಡಿ ಒಂದು ಒಳ್ಳೆ ರೀತಿಯಾದಂಥ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಜಾಯ್ನ್ ಆಗಬೇಕಾಗುತ್ತೆ. ಈಗ ನಾವು ಪ್ರಾಡಕ್ಟ್ ಬೇಸ್ಡ್ ಕಂಪನಿಯಲ್ಲಿ ಜಾಯ್ನ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದರೆ ಈಗಿರೋಂಥ ಲಾಕ್ಡೌನ್ ಸ್ಥಿತಿಯಲ್ಲಿ ಆ ಪ್ರಾಡಕ್ಟ್ಗಳು ನಮಗೆ ಬರೋದೂ ಇಲ್ಲ, ಅದನ್ನು ನಾವು ಪರ್ಚೇಸ್ ಮಾಡೋದಕ್ಕೂ ಆಗೋದಿಲ್ಲ, ಮತ್ತು ಈಗ ನಾವು ಯೂಸ್ ಮಾಡ್ತಾ ಇರೋಂಥ ಪ್ರಾಡಕ್ಟನ್ನು ಬದಲಾವಣೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಮತ್ತು ಅಲ್ಲಿ ನಾವು ಪ್ರಾಡಕ್ಟನ್ನು ಏನೇ ಪರ್ಚೇಸ್ ಮಾಡಿದರೂ ಕೂಡ ಪ್ಯಾಕೇಜ್ ಕಾಸ್ಟ್ ಮತ್ತು ಅದರ ಒರಿಜಿನಲ್ ಪ್ರೈಸ್ ತುಂಬಾ ಡಿಫ್ರೆನ್ಸ್ ಆಗಿರುತ್ತೆ. ಸೊ ದಯವಿಟ್ಟು ಪ್ರಾಡಕ್ಟ್ ಬೇಸ್ಡ್ ಕಂಪನಿಗೆ ಜಾಯ್ನ್ ಆಗಬೇಡಿ. ಸೊ ಹಾಗಾದರೆ ಎರಡನೇದಾಗಿ, ಇನ್ವೆಸ್ಟ್ಮೆಂಟ್ ಪ್ಲಾನ್. ನೀವು ಹಾಕಿರೋಂಥ ದುಡ್ಡು ಏನು ಕೆಲಸ ಮಾಡದಲ್ಲಿ ಮನೆಯಲ್ಲಿ ಕೂತಲ್ಲೇ ನಿಮಗೆ ಡಬಲ್ ಆಗುತ್ತೆ. 8 ದಿವಸದಲ್ಲಿ ಡಬಲ್ ಆಗುತ್ತೆ, 1 ತಿಂಗಳು ಡಬಲ್ ಆಗುತ್ತೆ, 10 ತಿಂಗಳು ಡಬಲ್ ಆಗುತ್ತೆ. ಖಂಡಿತವಾಗ್ಲೂ ಕೂಡ ಮನಿ ಚೈನ್ ಲಿಂಕಿಗೆ ಹೋಗಬೇಡಿ. ಎಲ್ಲಿ ನಿಮ್ಮ ದುಡ್ಡು ಆಟೋಮೆಟಿಕ್ ಆಗಿ ಡಬಲ್ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲಿ ನೀವು ದಯವಿಟ್ಟು ಹೋಗಬೇಡಿ. ಸೊ ಹಾಗಾದರೆ ನಾನು ಇವತ್ತು ನಿಮಗೆ ಒಂದು ಅಪರ್ಚುನಿಟಿ ಬಗ್ಗೆ ಹೇಳ್ತಾ ಇದ್ದೀನಿ, ಅದು ಯೂಟ್ಯೂಬ್. ಸೊ ಯೂಟ್ಯೂಬ್ನೊಂದಿಗೆ ಕೈ ಜೋಡಿಸಿ. ಇಲ್ಲಿ ಪರ್ಸನ್ ಟು ಪರ್ಸನ್, ಇಲ್ಲಿ ಯಾವುದೇ ರೀತಿ ಕಂಪನಿ ಆಗಲಿ, MD ಆಗಲಿ, ಪ್ರಾಡಕ್ಟ್ ಆಗಲಿ ಏನು ಮಧ್ಯದಲ್ಲಿ ಬರೋದಿಲ್ಲ. ಪರ್ಸನ್ ಟು ಪರ್ಸನ್ ವರ್ಕ್ ಮಾಡಿಕೊಂಡು ನಾವು ಒಂದು ಇನ್ಕಮ್ನ ಇಲ್ಲಿ ಅರ್ನ್ ಮಾಡ್ಬೋದು. ಈಗಾಗಲೇ 100 ಜನ ಇದರ ಒಂದು ಉಪಯೋಗನ ಪಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಏನು ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ ಆ ಮೊಬೈಲ್ ಮುಖಾಂತರನೇ ಈ ಒಂದು ಬಿಸ್ನೆಸ್ನ ಮಾಡೋವಂಥದ್ದು. ಸೊ ಮನೇಲಿ ಇದ್ಕೊಂಡೆ ಎಲ್ಲೂ ಹೊರಗಡೆ ಹೋಗ್ದಲೆ ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿಕೊಂಡು ಸೇಫರ್ ಸೈಡಲ್ಲಿ ನೀವು ಇನ್ಕಮ್ನ ಅರ್ನ್ ಮಾಡ್ಬೋದು. ಇಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಇರೋದಿಲ್ಲ. ಸೊ ಯಾರು ನಿಮಗೆ ಈ ವಿಡಿಯೋನ ಶೇರ್ ಮಾಡಿದ್ದಾರೆ ಅವ್ರ ಜೊತೆ ಡಿಸ್ಕಸ್ ಮಾಡಿ, ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿನ ಕೊಡ್ತಾರೆ. ಸೊ ಆದಷ್ಟು ಬೇಗ ಕೈ ಜೋಡಿಸ್ಕೊಂಡು ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿನ ಸುಧಾರಿಸ್ಕೊಳ್ಳಿ. ಮತ್ತು ಈ ಒಂದು ಯೂಟ್ಯೂಬ್ ಅನ್ನೋ ಸಿಸ್ಟಮ್ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ಗೆ ಕೂಡ ಇಲ್ಲಿ ಇಂಪಾರ್ಟೆನ್ಸನ್ನು ಕೊಡ್ತಾ ಇದೆ. ನಾವು ಎಲ್ಲೂ ಕೂಡ ಕ್ಯಾಶ್ ಮುಖಾಂತರ ವ್ಯವಹಾರ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಕ್ಯಾಶ್ಲೆಸ್ಸಿಂದ ಮಾಡೋದ್ರಿಂದ ಎಷ್ಟೋ ರೀತಿಯಾದಂಥ ಒಂದು ತೊಂದರೆಯನ್ನು ಕೂಡ ನಾವು ಅವಾಯ್ಡ್ ಮಾಡ್ಕೋಬಹುದು. ಈಗಾಗಲೇ ಏನು ಕೊರೋನಾ ಅಂತ ಹೇಳಿ ಬಂದಿದೆ, ಚೈನಾದಲ್ಲಿ ಸುಮಾರು 14 ದಿನಗಳ ಕಾಲ ಅಲ್ಲಿರೋಂಥ ನಗದಿನ ಮೇಲೆ ಕ್ವಾರಂಟೈನ್ ಮಾಡಲಾಗಿತ್ತು. ಯಾರೂ ಕೂಡ ಕ್ಯಾಶನ್ನು ಯೂಸ್ ಮಾಡಬಾರ್ದು, ಅದರಲ್ಲಿ ಎಷ್ಟು ವೈರಸ್ ಕೀಟಾಣುಗಳು ಇರುತ್ತೆ ಅಂತೇಳಿ ಗೌರ್ಮೆಂಟ್ ಬ್ಯಾನ್ ಮಾಡಿತ್ತು. ಅದೇ ರೀತಿ ಇಲ್ಲೂ ಕೂಡ ಕ್ಯಾಶ್ಲೆಸ್ಗೆ ಇದು ಇಂಪಾರ್ಟೆನ್ಸನ್ನು ಕೊಡ್ತಾ ಇದೆ. ಸೊ ಯಾವುದೇ ಒಂದು ಆ್ಯಂಗಲಲ್ಲಿ ನೋಡಿದ್ರು ಕೂಡ ಇದು ತುಂಬಾ ಬೆನಿಫಿಟ್ ಆಗೋಂಥ ಒಂದು ಆಪರ್ಚುನಿಟಿ. ಸೊ ಇದನ್ನು ಯೂಸ್ ಮಾಡಿಕೊಳ್ಳಿ. ಈಗ ಮನೆಯಲ್ಲಿ ಇದ್ಕೊಂಡೆ ನೀವು ಪ್ರತಿ ದಿವಸ ಕೇವಲ 2-3 ಗಂಟೆ ಇದರಲ್ಲಿ ವರ್ಕ್ ಮಾಡಿಕೊಂಡು ನಿಮ್ಮ ಒಂದು ಆರ್ಥಿಕ ಸ್ಥಿತಿನ ಇದರಲ್ಲಿ ಉತ್ತಮಗೊಳಿಸಿ. ಇನ್ನೂ ಹೆಚ್ಚಿನ ಮಾಹಿತಿನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅದನ್ನು ನೋಡಿ. ವೆಬ್ಸೈಟ್ ಲಿಂಕ್ ಇದೆ ಅಲ್ಲಿ. ಅದರ ಜೊತೆಗೆ ಈ ವಿಡಿಯೋದಲ್ಲಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ಮತ್ತು ಯಾರಿಗೆ ಈ ಒಂದು ವಿಡಿಯೋ ನೆಸೆಸಿಟಿ ಇದೆ ಅಂತ ಅನಿಸುತ್ತೆ ಅವರಿಗೆ ದಯವಿಟ್ಟು ಶೇರ್ ಮಾಡಿ, ಅದರ ಒಂದು ಉಪಯೋಗನ ಪಡ್ಕೊಳ್ಳೋದಕ್ಕೆ ಅವಕಾಶನ ಮಾಡಿಕೊಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.